ಅದು 2007 T20 ವಿಶ್ವಕಪ್. ಆಗಿನ್ನು ಜಗತ್ತಿಗೆ T20 ಫಾರ್ಮ್ಯಾಟ್ ಹೊಸತು. ಈ ಫಾರ್ಮ್ಯಾಟ್ನಲ್ಲಿ ಹೇಗೆ ಬ್ಯಾಟ್ ಬೀಸಬೇಕು ಅಂತ ಭಾರತದ ದಾಂಡಿಗನೊಬ್ಬ ತೋರಿಸಿಬಿಡ್ತಾನೆ. ಸುಮ್ಮನೆ ತನ್ನ ಪಾಡಿಗೆ ಆಡ್ತಾ ಇದ್ದ ಈ ಬಿಸಿ ರಕ್ತದ ಹುಡುಗನನ್ನ ಅಂದು ಇಂಗ್ಲೆಂಡ್ನ ಫ್ಲಿಂಟ್ ಆಫ್ ಕೆಣಕಿ ಬಿಟ್ಟಿದ್ದ. ಹೀಗೆ ಕೆಣಕಿ ಆತ ಮಾತ್ರ ಬಚಾವಾಗಿದ್ದ. ಈ ಸಿಡಿಲಮರಿಯ ಕೋಪಕ್ಕೆ ಸಿಲುಕಿದ್ದು ಬ್ರಾಡ್ ಅನ್ನುವ ಈಗಿನ ದಿಗ್ಗಜ ಬೌಲರ್. ಅವತ್ತು ಕ್ರಿಕೆಟ್ ಲೋಕ ವಿಸ್ಮಯವೊಂದನ್ನ ನೋಡಿತ್ತು. ಒಂದರ ಮೇಲೆ ಒಂದು ಸಿಕ್ಸರ್ ಸಿಡಿದಿತ್ತು. ಹೀಗೆ ಸಿಡಿಯೋದಕ್ಕೆ ಆರಂಭಿಸಿದ ದಂಡು ಓವರ್ನ ಕೊನೆಯ ಬಾಲ್ನವರೆಗೂ ಸಿಡಿಯುತ್ತೆ. 6 ಎಸೆತಗಳು ಕೂಡ ಸಿಕ್ಸರ್ ಗೆರೆಯಾಚೆ ದಾಟಿ ಹೋಗಿತ್ತು. ಕ್ರಿಕೆಟ್ನಲ್ಲಿ ಚರಿತ್ರೆಯೊಂದು ಸೃಷ್ಟಿಯಾಗಿತ್ತು. ಹೀಗೆ ಅಂದು ಸಿಡಿದು ನಿಂತ ರಣಹುಲಿ ಬೇರ್ಯಾರೂ ಅಲ್ಲ, ಯುವರಾಜ್ ಸಿಂಗ್. T20 ಕ್ರಿಕೆಟ್ ಅನ್ನ ಹೇಗೆ ಆಡಬೇಕು ಅಂತ ಜಗತ್ತಿಗೆ ಹೇಳಿಕೊಟ್ಟ ಆಟಗಾರ. ಕೇವಲ T20ಯಲ್ಲಿ ಮಾತ್ರವಲ್ಲ, ಈತ ಎಲ್ಲಾ ಫಾರ್ಮ್ಯಾಟ್ನಲ್ಲೂ ಕೂಡ ಪಂಟರ್. ಭಾರತ 2011 ಏಕದಿನ ವಿಶ್ವಕಪ್ನ ಹೀರೋ. ಈ ಪಂಜಾಬ್ ಪುತ್ತರ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿ ವರ್ಷಗಳೇ ಕಳೆದಿವೆ. ಆದರೆ ಟೀಮ್ ಇಂಡಿಯಾದಲ್ಲಿ ಅವರ ಸ್ಥಾನ ತುಂಬಬಲ್ಲ ಮತ್ತೊಬ್ಬ ಆಟಗಾರ ಸಿಕ್ಕಿಲ್ಲ. ಯೋವಿಯಂತಹ ಬ್ಯಾಟರ್ ತಂಡದಲ್ಲಿದ್ದರೆ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ರೋಹಿತ್ ಪಡೆ ಆಸೀಸ್ಗೆ ಶರಣಾಗ್ತಾ ಇರಲಿಲ್ಲ. ಹೌದು, ಯೋವಿ ಟೀಮ್ ಇಂಡಿಯಾ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ನ ಸ್ಟ್ರಾಂಗ್ ವೆಪನ್ ಆಗಿದ್ರು. ಅದರಲ್ಲೂ ನಾಕೌಟ್ ಮ್ಯಾಚ್ಗಳಲ್ಲಿ ಅಸಲಿ ಮ್ಯಾಚ್ ವಿನ್ನರ್ ಆಗಿದ್ರು. ಯೋವಿಯಂತಹ ಮ್ಯಾಚ್ ಫಿನಿಷರ್ ತಂಡಕ್ಕೆ ಬೇಕಾಗಿದೆ. ಸದ್ಯ ಶಿವಂ ದೂಬೆಗೆ ಆ ಎಲ್ಲ ಅರ್ಹತೆ ಇದೆ. ಅಫ್ಘಾನಿಸ್ತಾನ ವಿರುದ್ಧದ ಮೊದಲ T20ಯಲ್ಲಿ ಶಿವಂ ದೂಬೆಯ ಆಟವೇ ಅದಕ್ಕೆ ಸಾಕ್ಷಿ. ಹೌದು, ಯೋವಿನ ರಿಪ್ಲೇಸ್ ಮಾಡುವ ತಾಕತ್ತು ಈ ಮುಂಬೈಕರ್ಗಿದೆ ಅಂದ್ರೆ ತಪ್ಪಿಲ್ಲ. ದುಬೆಯ ಬ್ಯಾಟಿಂಗ್ ಶೈಲಿ ಯೋವಿಯ ಬ್ಯಾಟಿಂಗ್ ಶೈಲಿಯನ್ನ ನೆನಪಿಸುತ್ತೆ. ದುಬೆಯನ್ನ ಜೂನಿಯರ್ ಯುವರಾಜ್ ಸಿಂಗ್ ಅಂತ ಫ್ಯಾನ್ಸ್ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆಯ ಪಂದ್ಯದಲ್ಲಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ದುಬೆ ಸಂಕಷ್ಟದ ಸಮಯದಲ್ಲಿ ತಂಡಕ್ಕೆ ಆಸರಿಯಾದರು. 40 ಎಸೆತಗಳಲ್ಲಿ 5-4 ಮತ್ತು 2 ಭರ್ಜರಿ ಸಿಕ್ಸರ್ ಸಹಿತ 60 ರನ್ ಗಳಿಸಿದ್ರು. ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಟ್ರು. ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ನಲ್ಲೂ ದುಬೆ ಮಿಂಚಿದ್ರು. 2 ಓವರ್ ಬೌಲಿಂಗ್ ಮಾಡಿ 9 ರನ್ ನೀಡಿ 1 ವಿಕೆಟ್ ಪಡೆದುಕೊಂಡ್ರು. ಯುವರಾಜ್ ಸಿಂಗ್ ಕೂಡ No. 4ನಲ್ಲೇ ಬ್ಯಾಟಿಂಗ್ ಮಾಡ್ತಿದ್ರು. ಅಲ್ಲದೆ 6ನೇ ಬೌಲರ್ ಆಗಿ ಕ್ಯಾಪ್ಟನ್ ಚಿಂತೆಯನ್ನ ಕಡಿಮೆ ಮಾಡ್ತಾ ಇದ್ರು. ಅಲ್ಲದೆ ಹಲವು ಬಾರಿ ಅದ್ಭುತ ಬೌಲಿಂಗ್ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ರು. 2011 ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ 15 ವಿಕೆಟ್ ಬೇಟೆಯಾಡಿದ್ರು. ಆದರೆ ಯುವಿ ಎಡಗೈ ಸ್ಪಿನ್ನರ್ ಆಗಿದ್ರು, ದುಬೆ ಬಲಗೈ ಮೀಡಿಯಂ ಫಾಸ್ಟ್ ಬೌಲರ್ ಅನ್ನೋದಷ್ಟೇ ವ್ಯತ್ಯಾಸ. ಅಂದಹಾಗೆ ಈ ಹುಡುಗನ ಅಸಲಿ ಟ್ಯಾಲೆಂಟ್ ಬಯಲಾಗಿದ್ದು ಧೋನಿ ಸೈನ್ಯ ಸೇರಿದ ಮೇಲೆ. ಹೌದು, ದೇಶೀಯ ಕ್ರಿಕೆಟ್ನಲ್ಲಿ ಮುಂಬೈ ಪರ ದುಬೆ ಬ್ಯಾಟ್ ಬೀಸುತ್ತಿದ್ದಾರೆ. ಇನ್ನು IPLನಲ್ಲಿ RCB ಪರ ಕರಿಯರ್ ಆರಂಭಿಸಿ 2022 ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಂಪ್ ಸೇರಿದ್ರು. ಧೋನಿ ಸೈನ್ಯ ಸೇರಿದ ನಂತರ ದುಬೆಯ ರಿಯಲ್ ಟ್ಯಾಲೆಂಟ್ ಬಯಲಾಯಿತು. ಕಳೆದ ಸೀಸನ್ನಲ್ಲಿ ದುಬೆ 158 ಸ್ಟ್ರೈಕ್ ರೇಟ್ನಲ್ಲಿ 418 ರನ್ ಸಿಡಿಸಿದ್ರು. ದುಬೆ ತಾಕತ್ತಿಗೆ ಧೋನಿ ಫಿದಾ ಆಗಿದ್ದಾರೆ. ಅಫ್ಘಾನಿ ವಿರುದ್ಧದ ಪಂದ್ಯದ ನಂತರ ದುಬೆ ತಮ್ಮ ಯಶಸ್ಸಿನಲ್ಲಿ ಧೋನಿಗೂ ಪಾಲು ನೀಡಿದ್ರು. ಸದ್ಯದ ಮಟ್ಟಿಗೆ ಹೇಳೋದಾದರೆ ಈತ ಅಹಂಕಾರಿ ಪಾಂಡ್ಯಾಗೆ ಟಫ್ ಕಾಂಪಿಟೇಟರ್. ಹೌದು, ಇಂಜುರಿಯಿಂದಾಗಿ ಹಾರ್ದಿಕ್ ಪಾಂಡ್ಯ ತಂಡದಿಂದ ಹೊರಗುಳಿದಿದ್ದಾರೆ. ಇದೇ ಕಾರಣಕ್ಕೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ರೂಪದಲ್ಲಿ ದುಬೆಗೆ ತಂಡದಲ್ಲಿ ಅವಕಾಶ ಸಿಕ್ಕಿದೆ. ಮುಂದಿನ ಪಂದ್ಯಗಳಲ್ಲೂ ಇದೇ ರೀತಿ ಮಿಂಚಿದ್ರೆ ಹಾರ್ದಿಕ್ ಪಾಂಡ್ಯಗೆ ಪರ್ಯಾಯವಾಗಿ ದುಬೆ ಬೆಳೆದ್ರೂ ಅಚ್ಚರಿ ಇಲ್ಲ. ಈತನ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.